ಆನ್ಲೈನ್ನ ಅಂತಾರಾಷ್ಟ್ರೀಯ ಇ ಕರಾಟೆ ಚಾಂಪಿಯನ್ಶಿಪ್ 2021 ಬಂಗಾರಪೇಟೆಯಿಂದ 20 ಮಕ್ಕಳು ಭಾಗವಹಿಸಿ 10 ಚಿನ್ನದ ಪದಕ, 5 ಕಂಚಿನ ಪದಕ, 5 ಬೆಳ್ಳಿಯ ಪದಕ ಪಡೆದಿರುವುದು ಸಂತಸದ ವಿಷಯ ಎಂದು ಕನ್ನಡ ಸಂಘದ ಅಧ್ಯಕ್ಷ ಪಲ್ಲವಿ ಮಣಿಯವರು ತಿಳಿಸಿದ್ದಾರೆ. ಕರಾಟೆಯಲ್ಲಿ ವಿಜೇತರಾದ ಮಕ್ಕಳನ್ನು ಅಭಿನಂದಿಸಿ ಮಾತನಾಡಿ, ಮಕ್ಕಳು ಕರಾಟೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ದೇಶಕ್ಕೆ ಕೀರ್ತಿ ತರುವಂತಹವರಾಗಬೇಕು. ನಿಮ್ಮ ಕರಾಟೆ ಶಿಕ್ಷಕರು ಸಹ ನಿಮಗಾಗಿ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರೈಸು ಅದೇ ಮಾಸ್ಟ್ ಕೊಡ್ಬಲ್ಲ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ದೊಡ್ಡ ಮೊಮೆಂಟ್ ಕೊಡ್ತಾರೆ. ಕೊಡೋಣ ಹಾಗೆ ಸರ್ಟಿಫಿಕೇಟ್ ಜೋರಕ್ಕೆ ಪಡಬೇಡಿ. ನೋಡೋಣ ಬಹಳ ಖುಷಿಯಾಗತ್ತೆ. ಆನ್ಲೈನಲ್ಲಿ ಆಫ್ಲೈನಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಆಫ್ಲೈನಲ್ಲಿ ನೋಡ್ತಾ ಇರ್ತೀವಿ ಏನಾಗುತ್ತೆ ನೋಡ್ತೇನೆ, ಆನ್ಲೈನಲ್ಲಿ ಭಾಳ ಕಷ್ಟ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಂದೋಲನ ನಡೆದಿರ್ತಕ್ಕಂತಹ ಒಂದು ಆನ್ಲೈನ್ ಒಂದು ಕಾಂಪಿಟೀಷನಲ್ಲಿ ನಮ್ಮ ಕರ್ನಾಟಕದಿಂದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಿಮ್ಮ ಮಾಸ್ಟರ್ ಸ್ನೇಹಿತರು ಭಾಳ ಮುತುವರ್ಜಿ ವಹಿಸಿ ಭಾಳ ಕಷ್ಟಪಟ್ಟು ನಿಮ್ಮೆಲ್ಲ ಏನಾದರೂ ಮಾಡಿ ಜೀವನದಲ್ಲಿ ಒಂದು ಮಟ್ಟಕ್ಕೆ ತರಬೇಕು ಅಂತ ನಿರ್ಣಯ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ನಿಮ್ಮೆಲ್ಲ ಭಾಳ ಶ್ರದ್ಧಾಭಕ್ತಿಯಿಂದ ಡಿಸಿಪ್ಲಿನ್ ಡೆಡಿಕೇಶನ್ ಡಿಟರ್ಮಿನೇಷನ್ದ ಹೋಗಿ ಆನ್ಲೈನಲ್ಲಿ ಭಾಗವಹಿಸಿ 20 ಜನದಲ್ಲಿ 20 ಜನನೂ ಗೋಲ್ಡ್ ಮೆಡಲ್ ತೊಗೊಂಡು ಬೇಕಾಗಿತ್ತು, ತೊಂದರೆ ಇಲ್ಲ. 12 ಜನ ಗೋಲ್ಡ್ ಮೆಡಲು, 1-6 ಜನ ಸಿಲ್ವರ್ ಮೆಡಲು, 1 ಬ್ರಾಂಜ್ ಮೆಡಲ್. ಆದರೆ ಗುರುಗಳಿಗೆಲ್ಲರೂ ಒಂದೇ, ಅವರು ಕಾರಣಾಂತರಗಳಿಂದ ಮೆಡಲ್ಗೋಸ್ಕರ ಕೊಟ್ಟಿರ್ಬೋದು ಅಂತೆ. ನಮಗೆಲ್ಲರೂ ಮೆಡಲ್ ಇಷ್ಟೇ, ನೀವು ಗೋಲ್ಡ್ ಮೆಡಲ್ ಬಂದುಬಿಟ್ಟಿದೆ ಅಂತ ನಾವು ಭಾಳ ಗೌರವ ಪಡೋದು ಬೇಡ. ನಮಗೇನೋ ಬ್ರಾಂಜ್ ಮೆಡಲು ಅಥವಾ ಸಿಲ್ವರ್ ಮೆಡಲು ಬಂದಿದೆ ಅಂತ ಕುಗ್ಗೋದು ಬೇಡ. ಅವ್ರು ಏನು ತೊಗೊಂಡ್ರು, ನಮ್ಮ ಸ್ನೇಹಿತರು ತಾನೇ. ನಿಮ್ಮ ಒಂದು ಸಪೋರ್ಟು ಎನ್ಕರೇಜ್ಮೆಂಟ್ ಅವರು ತೊಗೊಂಡಿದ್ದಾರೆ. ಇನ್ ಟರ್ನ್ ದೇ ವಿಲ್ ಎನ್ಕರೇಜ್ ಯು ಇನ್ ಫ್ಯೂಚರ್ ಟು ಗೆಟ್ ಗೋಲ್ಡ್ ಮೆಡಲ್ ಆಲ್ಸೋ. ಸೊ ಮೆಡಲ್ ಒಂದು ಕಡೆ ಇಟ್ಬಿಡಿ, ಲೈಫಲ್ಲಿ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟು. ಅದನ್ನು ಈ ಒಂದು ಮಾರ್ಕ್ಸ್ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಸರಿಯಾದ ಉಪಯೋಗಿಸ್ಕೊಂಡು ಮುಂದಿನಲ್ಲಿ ಹಂತ ಹಂತವಾಗಿ ನೀವು ಬೇರೆಯವ್ರಿಗೆ ರೋಲ್ ಮಾಡೆಲ್ ಆಗಿರಬೇಕು. ತಂದೆ ತಾಯಿಗಳಿಗೆ ನಿಮ್ಮ ನೋಡಿ ಭಾಳ ಖುಷಿ ಪಡಬೇಕು, ಇವ್ರು ನನ್ನ ಮಗ, ಇವ್ರು ನನ್ನ ಮಗಳು ಅಂತೇಳಿ. ಆ ಥರ ಮಾಡಿದ್ರೆ ಬರೀ ನಿಮ್ಮ ತಂದೆ ತಾಯಿಗಳಿಗೆಲ್ಲ, ನಿಮ್ಮ ಗುರುಗಳಿಗೆ, ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇವೆಲ್ಲ ಅಸೆಟ್ಸ್ ಇದ್ದಂಗೆ, ಆಸ್ತಿಗಳು. ಜೊತೆ ಜೊತೇಲಿ ಓದಲ್ಬೇಕು, ಬರೀ ಆಟ ಆಡ್ಕೊಂಡು ಇದ್ಬಿಡೋದಲ್ಲ. ಎಜುಕೇಷನ್ ಮತ್ತು ನಿಮ್ಮ ಈ ಪ್ರಾಕ್ಟೀಸ್ ಎರಡು ಶುಡ್ ಗೋ ಸೈಡ್ ಬೈ ಸೈಡ್. ಆ ಥರ ನೀವು ಮಾಡ್ತೀರಾ ಅಂತ ನಂಬಿಕೆ ಇಟ್ಟು ಯಾರಾದ್ರು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಗುಡ್ ಲಕ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.